ಇನ್ನು ಸಿಸಿಬಿ ವಶದಲ್ಲಿರುವ ಚೈತ್ರಾ ಕುಂದಾಪುರ ವಿಷ ಜಂತು, ಧರ್ಮಗಳ ಮಧ್ಯೆ ತಂದಿಡುವ ವಿಷ ಜಂತು ಅಂತ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ, ಸಮಾಜಕ್ಕೆ ಮಾರಕವಾದರೂ ಜೈಲಿಗೆ ಹೋಗಬೇಕು ಅವರು ಅಂತವರು ಅಂತ ಸುರೇಶ್ ಹೇಳಿದ್ದಾರೆ. ನೋಡಿ, ಯಾಕೆ ಒಂದು ವಿಷ ಜಂತು ಸಮಾಜದ ಮಧ್ಯೆ, ಜಾತಿ ಜಾತಿಗಳ ಮಧ್ಯೆ, ಧರ್ಮ ಧರ್ಮದ ಮಧ್ಯೆ ತಂದಿಡುವಂಥ ಕೆಲಸವನ್ನು ಮಾಡಿದ್ದಾರೆ, ಅಂಥವ್ರು ಜೈಲು ಪಾಲಾಗಲೇಬೇಕು ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ. ನೋಡಿ, ಚೈತ್ರಾ ಕುಂದಾಪುರನ್ನು ಹೆಣ್ಮಗಳು ಪ್ರಚೋದನಕಾರಿಯಾಗಿ ಬಹಳಷ್ಟು ವರ್ಷಗಳಿಂದ ಜಾತಿ ಜನಾಂಗಗಳ ಬಗ್ಗೆ ತಂದಿಟ್ಟು ರಾಜಕಾರಣ ಮಾಡುವಂತ ಒಂದು ವಿಷ ಜಯಂತಿ ತರ ಎಂಬ ಕೆಲಸ ಮಾಡ್ತಾ ಇತ್ತು ಹೆಣ್ಮಗಳು. ಬಹಳ ಜನ ಮುಖ್ಯಮಂತ್ರಿಗಳಾಗಿ ಬಹಳ ನನಗೂ ಆಶ್ಚರ್ಯ ಆಯ್ತು. ಇಷ್ಟು ಬಾಯಲ್ಲಿ ಒಳ್ಳೊಳ್ಳೆ ಮಾತುಗಳು ಹೇಳುವಂತ ಹೆಣ್ಮಗಳು ನಾಟಕದ ಪಾತ್ರಧಾರಿಗಳ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.